ಕಥಾಲೋಕ ಮಾಲಿಕೆಯಲ್ಲಿ ಈ ಸೋಪನ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ಸಹಜವಾಗಿ ಕಳಿತದ್ದೇ ಸಿಹಿ ಎಂಬ ಕಥೆನ ಕೇಳೋಣ. ಒಂದು ನರಿ ತುಂಬ ಹಸಿವಿನಿಂದ ಕಂಗೆಟ್ಬಿಟ್ಟಿತ್ತು. ಅದಕ್ಕೆ ಅನೇಕ ದಿವಸಗಳವರೆಗೆ ತಿನ್ನೋದಿಕ್ಕೆ ಕುಡಿಯೋದಿಕ್ಕೆ ಏನೂ ಸಿಗಲಿಲ್ಲ. ಆದ್ದರಿಂದ ಅದರ ಹೊಟ್ಟೆ ಖಾಲಿಯಾಗಿಬಿಟ್ಟು ಅದರ ಶರೀರ ಬಹಳ ದುರ್ಬಲವಾಗಿ ಬಡಕಲು ಸಣ್ಣಗೆ ಕೈಕಾಲುಗಳೆಲ್ಲ ಅಂದಂಗೆ ಎಲ್ಲ ಅದರ ಕಾಲುಗಳೆಲ್ಲ ಬಡಕಲಾಗ್ಬಿಟ್ಟಿತ್ತು. ಆದರೂ ಸಹ ಅದು ತನ್ನ ತಲೆಯನ್ನು ಕೆಳಗಡೆಗೆ ಮುಖವನ್ನು ಬಿಟ್ಟುಕೊಂಡು ಕತ್ತಿಂಗ್ ಅಲ್ಲಾಡಿಸ್ಕೊಂಡು ಹೆಂಗಾದರೂ ಸರಿ ತನಗೆ ಹೊಟ್ಟೆ ತುಂಬುವಂತಹ ರುಚಿಕರವಾದಂತಹ ಊಟ ಬೇಕು ಅಂತ ಹುಡುಕೊಂಡು ಆ ಕಡೆಗೆ ಈ ಕಡೆಗೆ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ತಡಕಾಡೋದಕ್ಕೆ ಪ್ರಾರಂಭ ಮಾಡಿತ್ತು. ಕೊನೆಯಲ್ಲಿ ಅದರ ಪ್ರಯತ್ನ ಸಫಲ ಆಗಿ ಆ ಒಂದು ನರಿಗೆ ಸ್ವಲ್ಪ ತಿನ್ನೋದಕ್ಕೆ ಅಂತ ಅದು ಏನಾದರೂ ಸಿಕ್ಕರೆ ಸಾಕು ಅನ್ನೋಕ್ಕೋಸ್ಕರ ಅದು ಹೊಲಗಳ ವ್ಯವಸಾಯ ಮಾಡಿ ಎಲ್ಲರೂ ಬೆಳೆದಿರತಕ್ಕಂತಹ ಆ ಒಂದು ಹೊಲದ ಕಡೆಗೆ ಹೋಯಿತು. ಏನಿದು ನೋಡುತ್ತೆ ಅಂದರೆ ರೈತರು ಒಂದು ಮರದ ಪೊಟರೆಯಲ್ಲಿ ಅವರು ಬೆಳೆದಂತಹ ಆಹಾರ ಧಾನ್ಯಗಳನ್ನು ಬಹಳಷ್ಟು ಸಾಮಾನು ಅವರು ಬೆಳೆದಿರತಕ್ಕಂಥದ್ದು ಅವನ್ನೆಲ್ಲ ಮೂಟೆಗಳು ಗಂಟು ಕಟ್ಟಿ 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 ಆ ಅನೇಕ ಕಾಳುಗಳನ್ನು ಎಲ್ಲವನ್ನು ಬೇಳೆಗಳನ್ನು ಗೋಧಿಯನ್ನು ಇವುಗಳನ್ನೆಲ್ಲ ಗಂಟು ಕಟ್ಟಿ 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 ಆ ಮರದ ಪೊಟರೆಯ ಒಳಗಡೆಗೆ ಜೋಡಿಸಿ ಇಟ್ಟಿದ್ರು. ಅದರಲ್ಲಿ ಸಾಕಷ್ಟು ಬೇಕಾದಷ್ಟು ಈ ಬೇಜಾನು ಅನ್ನೋಷ್ಟು ಮುಚ್ಚಿಟ್ಬಿಟ್ಟಿದ್ರು ಎಲ್ಲ, ಅದೆಲ್ಲ ಅಲ್ಲಿತ್ತು. ಈಗ ಇನ್ನೇನು, ನರಿ ಕಣ್ಣಿಗೆ ಅದು ಬಿದ್ದ್ಬಿಡ್ತಲ್ಲ, ನರಿಗೆ ವಿಪರೀತ ಸಂತೋಷ ಆಗ್ಬಿಟ್ಟು ಒಂಥರದಲ್ಲಿ ಆ ಖುಷಿಗೆ ಅದಕ್ಕೆ ಹುಚ್ಚ ಹಿಡಿದಂಗೆ ಆಗೋಗ್ಬಿಡ್ತು. ತಕ್ಷಣ ಅದು ಮರದ ಆ ಪೊಟರೆಯ ಒಳಗಡೆಗೆ ನುಗ್ಗಿತು ಮತ್ತು ಅದಕ್ಕೆ ಕಣ್ಣು ಮುಚ್ಕೊಂಡು ಏನೇನು ಸಿಕ್ತೋ ಸಿಕ್ಕಿದ್ದನ್ನು ಗೊಳಪ್ ಗೊಳಪ್ಕಂತ ನುಂಗಿ 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 ತನ್ನ ಹೊಟ್ಟೆನ ತುಂಬಿಸ್ಕೊಂಡ್ಬಿಡ್ತು. ಎಷ್ಟು ಅಂತ ಹೇಳಿದ್ರೆ ಆ ಹೊಟ್ಟೆನಲ್ಲಿ ಒಂದು ಇಂಚು ಖಾಲಿ ಇಲ್ಲದಂಗೆ ಈ ಮುಕ್ಕೋದು ಅಂತ, ಇದು ಬಲವಂತವಾಗಿ ಸೇರೋ ಅಷ್ಟಕ್ಕಿಂತ ಎಷ್ಟು ಬೇಕೋ ಅದಕ್ಕಿಂತಲೂ ಹೆಚ್ಚಾಗಿ ಚೆನ್ನಾಗಿ ಅದು ಮುಕ್ಬಿಡ್ತು, ತಿಂದುಬಿಡ್ತು. ಅದರ ಹೊಟ್ಟೆ ಸ್ವಲ್ಪ ಹೊತ್ತಿನಲ್ಲೇ ಏನಾಯಿತು, ಈ ನರಿಗೆ ತಿನ್ನೋ ಆ ಥರದಲ್ಲಿ ಅದು ಎಷ್ಟು ತಿನ್ಬಿಟ್ಟಿತ್ತಪ್ಪ ಅಂತ ಹೇಳಿದ್ರೆ ಈ ಅಳತೆ ಇಲ್ಲದೆ ತಿಂದರೆ ಆಗುತ್ತಲ್ಲ, ಅದರ ಹೊಟ್ಟೆ ಬುರ್ರ ಅಂತ ಊದ್ಕೊಂಡ್ಬಿಟ್ಟು ಒಳ್ಳೆ ನಗಾರಿ ಥರ ದಪ್ಪಕ್ಕೆ ಉಬ್ಕೊಂಡ್ಬಿಡ್ತು. ಅಷ್ಟೊಂದು ಸಿಕ್ಕಾಪಟ್ಟೆ ತಿಂದು ಹಾಕ್ಬಿಟ್ಟಿತ್ತದು. ಈಗ ಅದಕ್ಕೆ ಈಗ ಎಚ್ಚರಿಕೆ ಆಯಿತು, ಗೊತ್ತಾಯಿತು, ಸಾಕು ನಾನು ಇವಾಗ ಹೆಂಗೆ ನಾನು ಹೊಟ್ಟೆ ಅಷ್ಟೊಂದು ತುಂಬೋಗಿದೆ ಅಲ್ಲಾಡೋಕ್ಕೂ ಜಾಗ ಇಲ್ಲದಷ್ಟು ಚೆನ್ನಾಗಿ ಒಂದು ಹೇಳಬೇಕು ಅಲ್ಲಾಡಿಸಿ ಅಲ್ಲಾಡಿಸಿ ಚೀಲ ತುಂಬಿದಂಗೆ ತನ್ನ ಹೊಟ್ಟೆ ತುಂಬ್ಕೊಂಡ್ಬಿಟ್ಟಿತ್ತು. ಆಗ ಅದಕ್ಕೆ ತಾನು ಈ ಪೊಟರೆಯಿಂದ ಹೊರಗಡೆ ಓಡ್ ಹೋಗಬೇಕು, ಆಯಿತು ನನ್ನ ಕೆಲಸ ಹೊಟ್ಟೆ ತುಂಬೋಯ್ತು, ಇನ್ನು ಒಂದು ಅಗಳೂ ನನ್ನ ಬಾಯಿಯೊಳಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಸಾಕು ನಾನು ತಿಂದಿದ್ದು ಅಂತ ಅನ್ನಿಸ್ತು. ಆದರೆ ಅದರ ಹೊಟ್ಟೆ ದಪ್ಪ ಆಗ್ಬಿಟ್ಟು ಏನಾಯಿತು, ಆ ಪೊಟರೆಯ ಒಳಗಡೆಯಿಂದ ಅದಕ್ಕೆ ಹೊರಗಡೆಗೆ ಬರೋದಕ್ಕೆ ಆಗಲಿಲ್ಲ. ಈಗ ನರಿಗೆ ಬಹಳ ಗಾಬರಿ ಆಗೋಗ್ಬಿಡ್ತು. ಅಪ್ಪ ಈ ಪೊಟರೆಯಿಂದ ನಾನು ಹೊರಗಡೆಗೆ ಬರಬೇಕಾದ್ರೆ ಏನು ಮಾಡಲಿ, ಹೋಗಲಿ, ತಪ್ಪಿಸ್ಕೊಂಡು ಹೆಂಗಾದ್ರೂ ಹೊರಗೆ ಹೋಗಬೇಕಲ್ಲ ಅಂತ ಎಷ್ಟೋ ಅದು ವಿಧದಲ್ಲಿ ಹೊರಗಡೆಗೆ ನುಗ್ಗಿ ಬರೋದಕ್ಕೆ ಅನೇಕ ಪ್ರಯತ್ನವನ್ನು ಅನೇಕ ಸರಿ ಏನೇನೋ ಮಾಡಿ ಅದು ಮೊದಲೇ ನರಿ ಅದು ಕಲ್ತು ಬುದ್ಧಿ ಎಲ್ಲ ಖರ್ಚು ಮಾಡಿತು. ಆದರೆ ಆ ನಗಾರಿ ಥರ ಊದ್ಕೊಂಡ್ಬಿಟ್ಟಿತ್ತಲ್ಲ ಹೊಟ್ಟೆ, ಆ ಹೊಟ್ಟೆಯ ಊತದ ಕಾರಣದಿಂದಾಗಿ ಆ ಪೊಟರೆಯ ಸಣ್ಣ ಬಾಯಿನಿಂದ ಅದು ಹೊರಗಡೆಗೆ ಬರೋದಕ್ಕೆ ಅದಕ್ಕೆ ಆಗಲೇ ಇಲ್ಲ. ಕೊನೆಯಲ್ಲಿ ಪ್ರಯತ್ನ ಪಟ್ಟು ಪಟ್ಟು ಅತೀವ ಸುಸ್ತಾಗ್ಬಿಟ್ಟಿತ್ತು, ನಿರಾಶನಾಗಿ ಅದು ಅಲ್ಲೇ ಕ್ರಮೇಣ ಅವು ಅದು ಕೂಗೋದು ಹುವಾ ಹುವಾ ಅಂತ, ಅಯ್ಯೋ ಅಯ್ಯೋ ಅಂತ ನಾವು ಕೂಕೋತೀವಲ್ಲ ಹಾಗೆ ಕೈಲಾಗದೇ ಇದ್ದಾಗ ಆ ರೀತಿ ಇದು ಕ್ರಮೇಣ ಅದು ಶಬ್ದ ಮಾಡೋದಕ್ಕೆ, ವಿಲಾಪ ಮಾಡೋದಕ್ಕೆ, ಅಳೋದಕ್ಕೆ
ಪ್ರಾರಂಭ ಮಾಡಿತು. ಈ ಊಳಿಟ್ಕೊಂಡು ಅಳತಕ್ಕಂಥದ್ದು, ಈ ನಾಯಿ ಬೊಗಳಿದ್ರೆ ಅಳತಕ್ಕಂಥದ್ದನ್ನು ನಾವು ಕೇಳ್ತಾ ಇರ್ತೀವಲ್ಲ, ತಲೆ ಮೇಲೆತ್ಕೊಂಡು ಅಳತಾ ಇರುತ್ತಲ್ಲ ಅದೋ ಅಂತ, ಹಾಗೇನೆ ಈ ನರಿನೂ ಕೂಡ ಅದೇ ರೀತಿ ಅತೀವ ವೇದನೆಯಲ್ಲಿ ತನ್ನ ವಿಲಾಪ ಮಾಡ್ತಾ ಧ್ವನಿ ಮಾಡೋದಕ್ಕೆ ಪ್ರಾರಂಭ ಮಾಡಿತು ಮೆತ್ತಿಗೆ. ಅದರ ವಿಲಾಪವನ್ನು ಕೇಳಿ ಅಲ್ಲೇ ಎಲ್ಲೋ ದೂರದಲ್ಲಿ ಇದ್ದಂತಹ ಇನ್ನೊಂದು ನರಿ ಅಲ್ಲಿಗೆ ಬಂತು. ಯಾವುದೋ ನನ್ನಂತಹ ನರಿ ಎಲ್ಲೋ ಊಳಿಡ್ತಾ ಇದೆ, ಏನು ಸಮಾಚಾರ, ಏನಾಗಿದೆಯೋ ಅದಕ್ಕೆ ನೋಡೋಣ ಅಂತ ಅದು ಬಂತು. ಬಂದಿದ್ದನ್ನು ನೋಡಿದ ತಕ್ಷಣ, ಏನು ಸಹೋದರ ಸಮಾಚಾರ, ಈ ರೀತಿ ನನಗೆ ನೀ ಯಾಕೆ ವಿಲಾಪ ಮಾಡ್ತಾ ಇದ್ದೀಯಾ, ಯಾಕೆ ನಿನಗೆ ಆ ಪೊಟರೆ ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ವಾ ಅಂತ ಅದರ ಅವಸ್ಥೆಯನ್ನು ನೋಡಿ ಇನ್ನೊಂದು ನರಿ ಪ್ರಶ್ನಿಸ್ತು. ಆಗ ನರಿ ತನ್ನ ಒಂದು ಕಷ್ಟ, ತನಗೆ ಏನು ವಿಪತ್ತು, ತಾನು ಯಾವ ಕಷ್ಟದಲ್ಲಿ ವಿಪತ್ತಿನಲ್ಲಿ ಸಿಕ್ಕೊಂಡ್ಬಿಟ್ನಲ್ಲ ಅಂತ ತನ್ನ ಕಷ್ಟವನ್ನು ಎಲ್ಲ ಹತ್ಕೊಂಡು ಅದಕ್ಕೆ ಹೇಳ್ಕೊಳ್ತು. ಆಗ ಎರಡನೆಯ ನರಿ ಅದಕ್ಕೆ ತಿಳುವಳಿಕೆಯನ್ನು ಕೊಡ್ತು, ನಿನ್ನ ಬುದ್ಧಿಗೆ ಕಲ್ಹಕ, ಮೊದಲೇ ಸ್ವಲ್ಪ ಕೂಡ ನೀನು ಯೋಚನೆ ಮಾಡಿದೆ ಆ ಥರ ಮುಕ್ಕುಬಿಟ್ಟಿದೀಯ ನೀನು, ಈವಾಗ ಚೆನ್ನಾಗಿ ಉಬ್ಬಿಸ್ಕೊಂಬಿಟ್ಟು ಮೈನ ಆಚೆ ಬರೋಕ್ಕಾಗದೆ ಒಳಗಡೆ ಕೂತಿದೀಯ, ಈವಾಗ ನೀನು ಅಯ್ಯೋ ಅಯ್ಯೋ ಅಂದ್ಕೊಂಡು ಹತ್ಕೊಂಡು ಕಣ್ಣೀರು ಸೂಸಿ ಏನು ಪ್ರಯೋಜನ, ಈಗ ನಾನೇನು ಹೇಳ್ತೀನಿ ನೋಡು ಅದನ್ನು ಸರಿಯಾಗಿ ಕೇಳಿಸ್ಕೊ, ಗಾಬರಿ ಮಾಡ್ಕೋಬೇಡ, ಏನೂ ಆಗೋದಿಲ್ಲ, ಸ್ವಲ್ಪ ಹೊತ್ತು ತಡ್ಕೊ, ಸ್ವಲ್ಪ ಹೊತ್ತು ಅಲ್ಲೇ ಇರು, ಏನಾಗುತ್ತೆ ನಿನ್ನ ಹೊಟ್ಟೆಲಿರತಕ್ಕಂಥ ಆಹಾರ ಜೀರ್ಣ ಆಗೋದಕ್ಕೆ ಸ್ವಲ್ಪ ಸಮಯ ಕೊಡು, ಯಾವಾಗ ಹೊಟ್ಟೆಲಿರತಕ್ಕಂಥ ಆಹಾರ ಜೀರ್ಣ ಆಗುತ್ತೋ ಆಗ ನಿನ್ನ ಹೊಟ್ಟೆ ಏನಾಗುತ್ತೆ, ಈ ದಪ್ಪಕ್ಕಿರತಕ್ಕಂತಹ ಹೊಟ್ಟೆ ಸ್ವಲ್ಪ ತೆಳುವಾಗುತ್ತೆ, ಆಗ ನೀನು ಸುಲಭವಾಗಿ ಈ ಪೊಟರೆಯಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಅವಸರ ಮಾಡಬೇಡ, ನೀನೇನಾದರೂ ಆತುರ ಪಟ್ಟು ಈಗ ಮತ್ತೆ ಹೊರಗೆ ಬರೋಕ್ಕೆ ಪ್ರಯತ್ನ ಪಟ್ಟೆ ಅಂದರೆ ನಿನಗಾಗೋದೇನಪ್ಪ ಅಂದರೆ ಬರೀ ಗಾಯಿಗಳೇ ಆಗತಕ್ಕಂಥದ್ದು, ಯಾವತ್ತೂ ಅಷ್ಟೇ ತಿಳ್ಕೊ, ಒಟ್ಟಿಗೆ ಸಿಕ್ತು ಅಂತ ಹಂಗೆ ತಿಂದು ಹಾಕ್ಬಿಟ್ರೆ ಆಮೇಲೆ ನಾವು ಪರಿತಪಿಸಬೇಕು, ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ ಸಹಜವಾಗಿ ಕಲಿತದ್ದೇ ಸಿಹಿ ಅಂತ, ಬುದ್ಧಿ ಇಲ್ಲದೆ ಇಂಥ ವಿವೇಕಿ ಕೆಲಸನ ಮಾಡ್ಕೊಂಡ್ಬಿಟ್ಟಿಯಲ್ಲ ಅಂತ, ಸ್ವಲ್ಪ ತಾಳ್ಮೆಯಿಂದ ಇರು, ತಾಳಿದವನು ಬಾಳಿಯಾನು ಅನ್ನುವ ಗಾದೆಯ ಹಾಗೆ ಸಹನೆಯಿಂದ ಇದ್ದರೆ ನಿನ್ಗೆ ಹೊರ ಬರೋದಕ್ಕೆ ಆಗುತ್ತೆ ಅಂತ ವಿವೇಕವನ್ನು ಹೇಳ್ತು. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ, ನಮಸ್ಕಾರ.